ನೀವ್ಯಾಕೆ ಮಾಡಲಿಲ್ಲ ಅನ್ನುವಂತ ಪ್ರಶ್ನೆ ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ ಮತ್ತೆ ಇನ್ನೊಂದು ಹೇಳ್ತೀನಿ ಈಗ ಅವರು ನಿನ್ನೆ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಅಲ್ಲಿ ಹಂಗ್ ಟ್ರಾನ್ಸಾಕ್ಷನ್ ಆಗಿದೆ ಅಷ್ಟು ಕೋಟಿ ಆಗಿದೆ ಇಷ್ಟು ಕೋಟಿ ಆಗಿದೆ 5000 ಬಿಟ್ಕಾಯಿನ್ ಆಗಿದೆ ಅದಾಗಿದೆ ಅಂತ ಹೇಳ್ತಾರೆ ಯಾವ ಆಧಾರದ ಮೇಲೆ ಯಾವುದೋ ಒಂದು ಟ್ವಿಟರ್ ಹ್ಯಾಂಡಲ್ನ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಟ್ವಿಟರ್ ಒಂದು ಟ್ವಿಟರ್ ಈ ಥರ ಹೇಳಿದೆ ಹೇಳಿದೆ ಅಂತ ಒಂದು ಟ್ವಿಟರ್ ಹ್ಯಾಂಡಲ್ ಆಧಾರದ ಮೇಲೆ ನೀವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀರ ಅಂತಂದರೆ ನಿಮ್ಮ ಚಿಂತನೆಯ ದಿವಾಳಿ ಎಷ್ಟಾಗಿದೆ ಅಂತ ಟ್ವಿಟರ್ನಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಹೇಳ್ಬೋದು ನೀವು ಆ ಟ್ವಿಟರ್ ವಿಷಯವನ್ನು ಎತ್ತುಕೊಳ್ಳೋದಾದರೆ ಅದಕ್ಕೆ ಪುರಾವೆಗಳನ್ನ ಇಟ್ಕೊಂಡು ಸರ್ಕಮ್ಸ್ಟೆನ್ಸಲ್ಲಿ ಎವಿಡೆನ್ಸನ್ನು ಇಟ್ಕೊಂಡು ವಿಟ್ನೆಸ್ಗಳನ್ನ ಇಟ್ಕೊಂಡು ನೀವು ಮಾತಾಡಬೇಕಾಯಿತು ಅದು ಯಾವುದೂ ಮಾಡಿದೆ ಯಾವುದೋ ಒಂದು ಟ್ವಿಟರ್ ಹ್ಯಾಂಡಲ್ ಇದ್ದಿದ್ದನ್ನು ಏನೋ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಟ್ವಿಟರ್ ಹ್ಯಾಂಡಲ್ ಆಧಾರದ ಮೇಲೆ ಮಾಡುವಂಥದ್ದು ನಿಜವಾಗ್ಲೂ ಕೂಡ ಒಂದು ರಾಷ್ಟ್ರೀಯ ಪಕ್ಷದ ಸ್ಪೋಕ್ಸ್ಮನ್ಗೆ ಇದು ಸರಿಯಾದದ್ದು ಅಲ್ಲ ಅನ್ನುವಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೇನೆ ನಾವು ಭಾಳ ಮುಕ್ತವಾಗಿದ್ದೇವೆ ರೀ ಇದನ್ನು ಹಿಡಿದವರೆ ನಾವು ಇದನ್ನು ಬಯಲುಗೊಳಿಸಿದ್ದೇ ನಾವು ಇದರ ತನಿಖೆಯನ್ನೋ ಮಾಡಿದ್ದೇ ನಾವು ಇಡಿ ಮತ್ತು ಸಿಬಿಐಗೆ ನಾವು ರೆಫರ್ ಮಾಡಿದ್ದೇ ನಾವು ಇವತ್ತು ಇಡಿಯಲ್ಲಿ ತನಿಖೆ ಆಗ್ತಿದೆ ಸಿಬಿಐ ಇಂಟರ್ಪೋಲ್ಗೂ ಕೂಡ ನಾವು ಕೊಟ್ಟಿದ್ದೇವೆ ಹಲವಾರು ಮಾಹಿತಿಯನ್ನು ಕೇಳಿದರೆ ಅದನ್ನು ಕೂಡ ಕೊಟ್ಟಿದ್ದೇವೆ ನಾವೇ ಇವತ್ತು ಮಾಡಿದ್ದು ಆದ್ದರಿಂದ ಇದರ ಯಾರ್ಯಾರು ಇರ್ತಾರೆ ಯಾರನ್ನೂ ಕೂಡ ಬಿಡೋದಿಲ್ಲ ಬಲಿ ಆಗ್ತೇವೆ ಪ್ರಶ್ನೆನೇ ಇಲ್ಲ ಹಿಂದೆ ಮುಂದೆ ನೋಡೋ ಪ್ರಶ್ನೆನೇ ಇಲ್ಲ ನೀವು ಸುಮ್ಮನೆ ನಿಮ್ಮದನ್ನು ಮುಚ್ಚಿಕೊಳ್ಳೋದಕ್ಕೆ ಯಾರ್ಯಾರ್ದೋ ಇಲ್ಲದವ್ರ ಹೆಸರನ್ನ ಎಲ್ಲಿಯೂ ಕೂಡ ಎಲ್ಲಿಯೂ ಇಲ್ಲ ಆ ಹೆಸರುಗಳನ್ನು ಬಿಡುವಂಥ ಪ್ರಯತ್ನ ಮಾಡ್ತೀರಿ ಇಬ್ಬರು ಪ್ರಭಾವಿಗಳಂದರೆ ನಿಮ್ಮ ಇಬ್ಬರು ಅಂತ ಗೊತ್ತಾಗಿದ್ದರೆ ಹೆಸರು ಹೇಳಿ ಪ್ರಶ್ನೆ ಇಲ್ಲ ನಾವು ತನಿಖೆ ಮಾಡ್ತೀವಿ ಯಾರು ಎದುರು ತನಿಖೆ ಮಾಡ್ತೀವಿ ಯಾರ ಮುಖ ಮುಲಾಜಿಲ್ಲದೆ ಮಾಡ್ತೀವಿ ನಮಗೆ ಈ ಒಂದು ಪ್ರಕರಣದಲ್ಲಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮತ್ತು ಕೆಲವು ವ್ಯಕ್ತಿಗಳಿಗೆ ಏನಾದರೂ ಮೋಸ ಆಗಿದ್ದರೆ ಯಾರು ಮಾಡಿದ್ದಾರೆ ಮೋಸ ಯಾರು ಪ್ರಭಾವನ ಬೀರಿದ್ದಾರೆ ಅವ್ರ ಮೇಲೆ ಮುಖ ಮುಲಾಜಿಲ್ಲದೆ ಕ್ರಮವನ್ನು ನಾವು ಜರುಗಿಸ್ತೇವೆ ಇದನ್ನು ನಾನೀಗಾಗಲೇ ಹಲವಾರು ಸಾರಿ ಹೇಳಿದ್ದೇನೆ ನಾವೇ ಪ್ರಕರಣವನ್ನು ಬೇರಿಸಿದ್ದೇವೆ ನಾವೇ ಅವನ್ನ ಅರೆಸ್ಟ್ ಮಾಡಿದ್ದೇವೆ ನಾವೇ ಅವನ ಮೇಲೆ FIR ಹಾಕಿದ್ದು ನಾವೇ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದು ಇವರು ಇದಾಗ ಬಿಟ್ಕೊಟ್ಟವರು ಅವನನ್ನು ಬಿಟ್ಕೊಟ್ಟವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಆದ್ದರಿಂದ ಈ ಥರದ ಇಲ್ಲ ಸಲ್ಲದ ಯಾವುದೇ ಆಧಾರರಹಿತವಾದಂಥ ಮಾತುಗಳನ್ನು ಆಡೋದ ಬದಲು ಅವ್ರ ಹತ್ರ ಏನಾದ್ರು ಮಾಹಿತಿ ಇದ್ದರೆ ತನಿಖೆ ಮಾಡ್ತಿರುವಂಥ ಇಡಿಗಾದರೂ ಒದಗಿಸಲಿ ನಮ್ಮ ಪೊಲೀಸ್ ಅಧಿಕಾರಿಗಳಾದರೂ ಒದಗಿಸಲಿ ನಾವು ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೀವಿ ಅದನ್ನು ನಿನ್ನೆ ನಮ್ಮ ಪೊಲೀಸರಿಗೆ ಆಗಲೇ ಎಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವನು ತನ್ನ ಅಕೌಂಟ್ ಅಂತ ಹೇಳಿ ಒಂದು ಎಕ್ಸ್ಚೇಂಜ್ ಅಕೌಂಟ್ ಅಂತ ತೋರಿಸಿದ್ದಾನೆ ಎಕ್ಸ್ಚೇಂಜ್ ಅಕೌಂಟ್ ಯಾರ್ದು ಇಂಡಿವಿಜುವಲ್ ಇರೋದಿಲ್ಲ ಎಕ್ಸ್ಚೇಂಜ್ ಅಕೌಂಟನ್ನು ತೋರಿಸಿ ಇದು ನನ್ನ ಅಕೌಂಟ್ ಅಂತ ಹೇಳಿದ್ದಾನೆ ಯಾಕಂದರೆ ಯಾರಿಗೂ ಯಾವ ಅಕೌಂಟ್ ಅಂತ ಗೊತ್ತಿರಲ್ಲ ಎಕ್ಸ್ಚೇಂಜ್ ಅಕೌಂಟನ್ನು ತೋರಿಸಿ ನನ್ನ ಅಕೌಂಟ್ ಅಂತ ಹೇಳಿದ್ದಾನೆ ಅಷ್ಟೇ ಆಗಿರೋದು ಧನ್ಯವಾದ